ಏನೇ ಏನ್ ಮಾಡಕತ್ತಿದಿ ಬಾ ಹೊರಗ ಬಂದ್ಯಾದ್ರಕತ್ತಿ ಕುಡಿಯಾಕ ಬಿಸಿನೀರ್ ಕಾಸ್ಕೋಗತ್ತಿದ್ದೇನ ಬಿಸಿನೀರ್ ಕಾಸ್ಕೊಳಕತ್ತಿದಿ ಯಾಕ ಬಿಸಿನೀರ್ ಕುಡಿಯಾಕತ್ತಿಯಲ್ಲ ಇತ್ತಿತ್ಲಾಗಿ ಮತ್ ಮಾಡಿಟ್ಟಿಯಲ್ಲ ಡಾಕ್ಟರ್ ಹೇಳೇನ ಬಿಸಿನೀರ್ ಕುಡಿ ಅಂತ ಹೇಳೇನ ಏನ್ ಡಾಕ್ಟ್ರ್ ಮತ್ತ ಮತ್ ಮಾಡಿಟ್ಟಿಯಲ್ಲ ಇದನ್ನ ಅವ್ವ ಯಾ ನಮ್ನಿ ಆಕ್ಷನ್ ಮಾಡಿ ಹೇಳ್ತೀಯ ನೀನ ಆತಾಳ ಇವತ್ತ ನಮ್ಮ ಅಳಿಯ ನಮ್ಮ ತಂಗಿ ಮಗ ಬಾಂಬೆದಿಂದ ಬರ್ತಾನ ಬಾಂಬೆದಿಂದ ಅವಂಗ ಬಂದ ಕೂಡಲೇ ಎಲ್ಲಾ ವ್ಯವಸ್ಥೆ ಮಾಡ್ಬೇಕಲ್ಲ ಒಂಜರ ಅಸ್ತು ಬಂದಿರ್ತಾನವ ಯಾಕೆ ಹೇಳು ನಿನ್ನೆ ರಾತ್ರಿ ಬಿಟ್ಟ ಈಗ ಬಂದಿರ್ತಾನ ಅಂದ್ರೆ ಹೊಟ್ಟೆ ಅಸ್ತಿರ್ತದ ಒಂಜರ ಚಂದಾಗಿ ಚಪಾತಿ ಯಾವ್ದಾರ ನಾಷ್ಟ ಇಷ್ಟ ಚೊಲತ್ನಾಗ ಮಾಡಿಡು ಈಗ ಮೊದ್ಲೇ ಹೇಳ್ಬೇಕಿಲ್ಲ ನಾ ಏನಾರು ಮಾಡಿರ್ತಿದ್ದೆ ಈಗ ಏನಾಗ್ಯದ ಮಾಡಿ ಹೋಗು ಆಯ್ತು ಮಾಡ್ತೀನಿ ಐದಾರು ಮಕ್ಕಳು ಹಡಿದ್ರು ಸೊಕ್ಕ ಮುರಿದಿಲ್ಲಿಕ್ಕಿದು ಬಿಡ್ತೀನಿ ಅದು ನಿನ್ನ ಆಪರೇಷನ್ನ ಮಾಡ್ಸಂಗಿಲ್ಲ ಹೋಗಿ ಸೊಕ್ಕ ಮುರಿ ತನಕ ಹೋಗಿ ಅವನವನು ಒಂದ್ ಡಜನ್ ಅಲ್ಲ ಎರಡು ಡಜನ್ ಆಗಲಿ ದುಡಿದ್ ಹಾಕಕ್ ನಾ ಗಟ್ಟಿ ಅದೀನಿ ನನಗ ಮಾತಾಡಿ ಹೋಗ್ತಾಳ ಒಂದ್ ಜನ ಏನಾರ ಮಾಡ ಅಂದ್ರ ಏಯ್ ಆ ಟಿವಿ ಬಂದ್ ಮಾಡು ಹುಡುಗರು ನಾವ್ ಹೊರ ಕಳಿಸು ಯಾಕಂದ್ರೆ ಅವ ಹಳೆಯ ಬಂದಾಗ ಮತ್ ಕಿರಿಕಿರಿ ಮಾಡಬಾರ್ದು ಓಸು ದಬ್ ದಬ್ ಆಟ ಆಡಕ್ ಹೋತಿರ ಹೇಪ ಹೋರಿಯಪ್ಪ ಹೋಗಿ ಆಡಿ ಜರ ತಡ ಮಾಡಿ ಬರ್ರಿ ಹೋಗಿ ನಾನು ಚಂಜಿಕೆ ಬರ್ತೀನಿ ನೋಡಪ್ಪ ಹೌದಪ್ಪ ಆಟ ಮಾಡ್ರಿಯಪ್ಪ ಆಟ ಆಡಕ್ ಹೋರಿ ಎರಡು ಮೂರು ನಾಲ್ಕೈದು ಇನ್ನ ಒಂದ್ ಎಲ್ಲಿ ಹೋಗಿದಪ್ಪ ಅಂತಿಲ್ಲ ಆದ್ರೂ ನಾನು ನನಗಲ್ಲಿ ಹಾಕತ್ತವಲ್ಲ ನೋಡು ಅಲ್ಲ ಹಳೆ ದೇವ್ರ ಅಲ್ಲ ಬಿಟ್ಟಿ ಮತ್ ನಿನ್ನೆ ಫೋನ್ ಮಾಡಿದ್ನಿಲ್ಲ ನನಗೆ ಯಾವಾಗ ಬಂದಿ ಅಲ್ಲೇ ಯಾರ ನಾನ ಬಸ್ನಾಗ ಸೀಟ್ ಇದ್ದಿದ್ದಿಲ್ಲ ಮ್ಯಾಲ ಕೂತ್ ಬಂದಿನಿ ಏನ್ ಕೇಳ್ತಿ ಕಾರ್ ಇಲ್ಲ ಕಾರ್ನಾಗ ಬಂದಿನಿ ಅಲ್ಲಿ ದೂರ ತರ್ಬಿನಿ ಯಾಕಂದ್ರೆ ಮಳಿಗಳೆ ಆಯ್ತಂದ್ರೆ ಮನೆಗ್ ಒಂದ್ ಬಂದ್ ಎಷ್ಟು ಹೈರಾಣಿಗಿಲ್ಲ ಯಾವಾಗ ಬರ್ತಾನ ಯಾವಾಗ ಬರ್ತಾನ ಅಂತ ಕಾಯಕತ್ತಿದ್ದಿಲ್ಲ ಬಹಳ ಖುಷಿ ಆತಲೇ ನನಗ ನನ್ನ ಅಳಿಯ ನನ್ನ ತಂಗಿ ಮಗ ಈಕಿನೇ ಬಾರ್ಲಿ ನನ್ನ ಅಳಿಯ ಬಂದಾನ ಬಾರ್ ಬಾ ಬಾ ನೋಡ್ ಬಾ ಯಾರು ಬಂದಾರ ಜಲ್ದಿ ಬಾ ಯಾವಾಗ ಬಂದ ಅಯ್ಯಪ್ಪ ಈಗ ಬಂದಕ್ಕ ಈಗ ಬಂದ ನನ್ನ ಅಳಿಯ ಬಂದಾನ ಆರಾಮದೇಪ್ಪ ಮನ್ಯಾಗ ಎಲ್ಲಾರು ಆರಾಮದಾರ ಅಯ್ಯಯ್ಯ ಅವಾಗ ಏನಾಗ್ಯದ ದಾಡಿ ನೋಡ ಹಂಗಾಗ ನಾವು ನಾವು ನಮ್ಮ ಅಪ್ಪ ನೀ ಹಂಗ ನಿಂತಲ್ಲ ಅವಾಗ ಏನಾರ ಜರ ವ್ಯವಸ್ಥೆ ಮಾಡಿ ಇಲ್ಲ ನೀನ್ ರಾತ್ರಿ ಬರ್ತಾರ ಅಂತ ಹೇಳಿದ್ರಲ್ಲ ಅವ್ರು ಈಗ ಬಂದಾರ ರಾತ್ರಿನೆ ಅಂದ್ರ ರಾತ್ರಿ ಕುಂಡಿರ್ತೀನಿ ಮುಂಜಾನೆ ಬಂದ್ ಹೇಳ್ತೀನಿ ಅಂತ ಹೇಳಿದ್ದೆ ಮಾಮಾಗ ಅಂದಿನಿ ನೋಡಕತ್ತೀನಿ ಬರ್ತಾನ ನನ್ನ ಅಳಿಯ ಅಂತೇಳಿ ಇಲ್ಲ ಮುಂಜಾನೆ ಬರ್ತಾನೆ ನೋಡಲಿ ನೋಡ ಏಳು ಜೀವ ಅದ ನೀ ಮಾತಿ ಜೀವ ಅದಾರ ಹಂಗಾದಿದಿ ಹೋಗಿ ಹೋಗು ಅವ್ ಒಂಜಾರ ಏನಾರ ವ್ಯವಹಾರ ಮಾಡ್ತೀನಿ ಚಂದಾಗಿ ಅವು ಹೀರಿಕಾಯಿ ಹೆಚ್ಚು ಸೌತಿಕಾಯಿ ಮಾಡ್ಕದ ಅವನ ನಿನ್ನ ಅವನ ಈಗಾರ ಬಂದಾನ ಚಂದಾಗಿ ಏನ್ ಬೇಕು ಏನಿಲ್ಲ ಸುಮಾರು ನಿಂದಿರ್ಲಿ ಅದನ್ನ ಯಾಕೆ ತೆಗಿಯಕ್ ಹೋಗಿದಿ ಅಲ್ಲಪ್ಪ ತಿನ್ನಕ್ಕೆ ಅಂತಂದ ನೋಡಿದೆ ತಿನ್ನಕ ಏನು ತಂದಿಲ್ಲ ಅಲ್ಲಿ ಕಾರ್ನಾಗ ಅದಾವ ತರಬೇಕಿನ ಇದ್ರಾಗ ಬರೀ ಅರಿವಿ ಅದಾವ ನನ್ ಮರ್ಯಾದಿ ಕಳ್ದಿ ಎಂತ ಮಕ್ಕಳನ್ನ ಹಡ್ದಾನ ಎಂತ ಮಕ್ಕಳನ್ನ ಹಡ್ದಾನ ಇವ ಬೇರೆ ತಿನ್ಬೇಕ ಅಂತಾರ ಸುಮ್ಮರ್ ನಿಂದ್ರು ಇವ ಎಷ್ಟನೇದವ ಇದು ಮೂರನೇದಿದು ಇದ ದಾಡ್ಸಿ ಹಾ ದೊಡ್ಡದ ಐತಿ ಅದು ಅಡ್ಡಾಡಕ್ ಹೋಗಿರ್ತ ಅದು ಅದೊಂದೇನ್ ಚಿಂತೆ ಇಲ್ಲ ನನಗ ಹಾ ಒಂದೇದ್ದು ಹಾ ಇಷ್ಟಕ್ಕ ಮುಗಿಸಿಲ್ಲಂದಿ ಅನ್ನಿ ಈಗ ಮತ್ ರೆಡಿನ ಹೇಳಕ್ ನಾಚಿಕ್ರೆ ಬರ್ತೈತಿ ಇಲ್ಲಿ ನಿನಗ ತುಂಬಾ ಏನ್ ಬರೀ ಮಕ್ಕಳನ್ನ ಮಾಡ್ಬೇಕತ್ತೆ ಏನ್ ಹೆಂಗ ಇಲ್ಲೇ ಹೆಸರು ಬರ್ತದ ಇವ ಈಟದನ ಮಕ್ಕಳ ಎಷ್ಟು ಇಷ್ಟ ಆಗ್ಯಾವ ನೋಡ ಅಂತ ಹೇಳಿ ದೊಡ್ಡ ಹೆಸರು ನಂದು ಏನ್ ಹುಚ್ಚಿ ಕಾರ್ ಚಾವಿ ಕೊಡು ದನಗಳಿಗೊಂದಿಟ್ಟ ಮೇವ್ ತಗೊಂಡ್ ಹೋಗಿ ಏನ್ ಮಾತಾಡ್ತಾನಿವ ಕಾರ್ನಾಗ ಮೇವ್ ತರ್ತೀಯ ದನಗಳಿಗೆ ಅದೇನು ಏನ್ ಕೆಡ್ತದ ಅನ್ನೋದು ನಾವು ಹೆಲಿಕಾಪ್ಟರ್ ಮೇವು ತಂದು ಮಕ್ಕಳು ನಾವು ನಿಂದ ಏನು ಕಾರ ಭಾರಿ ಅನ್ನ ಕೊಡು ಚಾವಿ ಕೊಡು
ಏ ಮರೆ ಅವನಿಗೆ ಕಾರ್ ಬರ್ತೈತಿ ಇಲ್ಲ ಮೊದಲು ಅದಕ್ಕೆ ಎಂತಿಂತ ಸೈಕಲ್ ನಡೆಸಿದ ಮಗ ನಾವ. ಏ ಮಾಮ ಸೈಕಲ್ ಬೇರೆ ಕಾರ ಬೇರೆ ಎಲ್ಲ ನಡೆಸ್ತಾನವ. ಇನ್ನೊಂದ್ ಜನ ನಿಂತು ನೋಡು ಹೊಂಟಾನ ಡೆಲ್ಲಿಗೆ ವಿಮಾನಕ್ಕೆ. ನಂಬರ್ ಯಾಕಡೆ ಮಾರ್ಕ್ ಮಾಡಿರ್ತಾರ ಆ ಕಡೆ ಕಡೆ ಹೊಳಸಾಡಿ ಹಾಕ ಯಾಕಡೆ ಹಾಕಿ ಆ ಗೇರ್ ಬಾಕ್ಸ್ ಬಂದ್ ಮಾಡಿಟ್ಟಿ ನನಗ್ ಬಾಂಬೆ ಕೋಲಾರದಂಗ್ ಮಾಡಿ ಹಿಂದಗಡೆ. ಇನ್ನೊಬ್ಬ ಟ್ಯಾಕ್ಟ್ರಿ ಹೊಡಿತಾನ ನೋಡ್ತೇನ ಅವ್ನ ಟ್ಯಾಕ್ಟ್ರಿ ಹೊಡಿತಾನ ಅಲ್ಲ ಅವನ ಪೂರ ಹೊಲದ್ದೆಲ್ಲ ಅವನ ಪೀಕ್ ತೆಗ್ಯಾವ. ನನ್ನ ಮಕ್ಳು ಹಂಗ ಸಾಧ ಅಂತ ತಿಳ್ಕೊಬೇಡಿ. ಟೋಟಲ್ ಎಷ್ಟು ಹಂಗೆ ನನಗ ಲೆಕ್ಕಿಲ್ಲ. ಅಲ್ಲೋ ಮಾಮ ನಿನಗ ಲೆಕ್ಕಿಲ್ಲತಿ ಇಷ್ಟ ಎಲ್ಲ ಮಕ್ಕಳು ನಡೆದು ಕುಟುಂಬ ಯೋಜನೆದವ್ರು ನಿನ್ಗೆ ಭೇಟಿಯಾಗಿಲ್ಲ. ಏ ಒಂದ್ ಡಬ್ಬಿ ಕಳಿಸಿದ್ರ ಅವನ್ನ ಪುಗ್ಗಿ ಅಂತ ಹೇಳಿ ಊದಿದೆ ಹೊಡೆದ ಎಲ್ಲ ಹಾಳ್ ಮಾಡ್ಯಾವ ಹುಡುಗರು. ಕಳಿಸಿ ಬಿಡಪ್ಪ ಹುಡುಗ. ಒಂದಕ್ಕೊಂದು ಬಾಳ ಹೇಳಿದ್ನೆ ಶಾಣೆ ಅದಾವ್ ಶಾಣೆ ಅದಾರಲ್ಲ ಅಕ್ಕಿ. ನಾನ್ ಹೆಂಡತಿನ ಶಾಣೆ ಕೇದಾಳ ಅಂದ್ರೆ ಮಕ್ಕಳು ಶಾಣೆ ಇರ್ಲಾರ್ದ. ನೀವು ಗಂಡ ಹೆಂಡತಿನ ಹೆಂಗದಿರಿ ಮಕ್ಳು ಹೆಂಗಿರ್ಬೋದು ಮತ್ತೆ ಮಾಮ ಬಂದಲ್ಲ. ಹಾಕೊಳ್ಳಿ ಬಿಡು ಆ ಮಗನಕ್ಕಿಂತ ಹೆಚ್ಚಾಯ್ತಾನ. ಏ ನನ್ ಮಗ ಆಸೆ ಪಟ್ಟಾನ ಪಾಪ ಕೇಳ್ಯಾನ ಹೋಗ್ಲಿ ಹಾಕೋ. ಹ್ಮ್ ಏ ಮರ ಇನ್ನ ಏನ್ ಹಾಕೊಳ್ಳಿ ನಿಮಗ್ ಕೊಟ್ಟೆ ಹಾಕೊಳ್ಳಿ ಬಿಡು. ಏನ್ ನಾವ್ ನೋಡ್ಲಾರ್ದ ಪ್ಯಾಂಟ್. ಏ ಮರ ಅದನ್ನ ಹೇಳತ್ತಿಲ್ಲ ಉಪ. ಈಗ ನಾ ಎರಡ್ ದಿನ ಇರ್ಬೇಕಾದ್ರೆ ನನಗೆ ಅರಿ ಬೇಕು ಬೇಡ. ಅಲ್ಲ ಒಂದು ಲುಂಗಿ ಕೊಡ್ತೀನಿ ಲುಂಗಿ ಉಟ್ಕೊಂಡು ಅಡ್ಡಾಡು. ಲುಂಗಿ ಮೇಲ್ತಿರಲಿ ಮತ್ತೇನಾಗುತ್ತ. ಏನ್ ನಿನ್ಗೆ ಏನ್ ಹೇಳ್ಬೇಕು ಅನ್ನೋದೇ ತಿಳಿವಾದ ನನಗೆ. ಇರ್ಲಿ ಹೇಳ ಮಕ್ಕಳಕ್ಕಿಂತ ಹೆಚ್ಚಿಂದ ಏನೈತೆ. ನೀ ಬಂದದ್ದ ದೊಡ್ದು ಮಕ್ಕಳು ನೋಡುದ ದೊಡ್ದು. ಯಾವಾಗ ಬಂದಿ? ಒಂದ್ ತಾಸ ಆಯ್ತಪ್ಪ ನಾನು ಬಂದ. ಇವ ಯಾರ ಇವ? ಅವ್ನ ದೊಡ್ಡ ಮಗ ಅಲ್ಲೇನೆ. ಏನು ಇದು ನನ್ನ ಕಣ್ಣಿಗೆ ಬಿದ್ದಿಲ್ಲಲ್ಲ ಮನ್ಯಾಗ. ಅಯ್ಯ ಮೂರ್ ದಿನ ತನ ಅವ್ನ ಹಾಕದಾಗ ಇರ್ತಾನವ. ಅಯ್ಯೋ ಹೌದಲ್ಲ ಇದು ನಂದ ದೊಡ್ಡದು. ಇವನ ಅಪ್ಪ ಮೊದಲಿಗೆ ಉದುರಿ ಬಿದ್ದಾವ. ಇವನ ದೊಡ್ಡವಲ್ಲ? ಹಾ ದೊಡ್ಡವ. ನಾ ಇವನ್ ಬಂದಾಗ ಸಣ್ಣ ಇದ್ದಾವ. ಮಾಮ ಹೋಗ್ಲಿ ಬಿಡು ಒಂದ್ ಐದ್ನೂರ ಕರೆ ಐದ್ನೂರ ಅಲ್ಲಿ ದೇವಿ ಕುಂದ್ರಸಾಗತ್ತೇವಲ್ಲ ಪಟ್ಟಿ ಬಿಡಾಕ್ತಾರ ನಮ್ಮ ಮನೆ ಉಳಿಸ್ಬೇಕಲ್ಲ. ಏ ಪಟ್ಟಿ ನಾ ಯಾಕೆ ಕೊಡ್ಲಿ ಪಟ್ಟಿ? ನಿಮ್ಮ ಅವ್ ಕೇಳು ನಿಮ್ಮ ಅಪ್ಪಗ ಯಾರ ಹೋಗ್ಮ ಮಗನ ಪಾಪ ಬೀಗಾರ ಬಂದಾನ ಹಂಗ ರೊಕ್ಕಕ್ಕ ಗಂಟು ಬಿಡ್ತೀರಲ್ಲ. ಎಲ್ಲೇ ಯಾರಿಗ ಕೇಳ್ಬೇಕು ಯಾರಿಗ ಬಿಡ್ಬೇಕು ಗೊತ್ತಾಗುದಿಲ್ಲ. ಏ ನಿನಗೂ ಹೇಳಕ್ ಬರ್ದಲ್ಲ ನಿನ್ ಮಗ ಈಗಾರ ಬಂದದ ಪಾಪ ಅದು ಅಂತ ಹೇಳಿ ಕೇಶಿ ನೀನ್ ಹಂಗ ಕಂಬನಿ ಅಂತಂಗ ನಿಂತು ಬಿಟ್ಟೇನು. ಬಂದವ್ರಿಗೆಲ್ಲ ರೊಕ್ಕ ಕೇಳಿ ನಾನು ಮರ್ಯಾದೆ ತೆಗಿಬೇಕಂದ್ಯ ಪಾಪ ಅದು ಇಲ್ಲ ಕೂಡ ನೀ ಕೂಡು. ಹಾ ಇದ ಕೇಳಿದಿ ಇನ್ನೊಂದ್ ಕೇಳ್ಬೇಡ. ಏಯ್ ನಿನ್ ಮಗ ನೀನು ಹೇಳು ಬಂದವ್ರಿಗೆಲ್ಲ ರೊಕ್ಕ ಕೇಳ್ಬೇಡ ಅಂತ ಹೇಳಿ. ಮಗ ಏನ್ ಚಂದ ಕೇಳ್ತಾನ ಕೊಡೋ ಮಾವ ಕೊಡೋ ಮಾವ ಯಾ ಪಟ್ಟಿಲೆ ಹಳದಿರ ಒಂದ್ ಐದ್ನೂರ ರೂಪಾಯಿ ಕೊಟ್ಟು ಕಳಿಸ್. ಏನು ನೀವು ಹಂಗ ಮಾತಾಡ್ತಿಲ್ಲ ಏನಾಗತ್ ಕೊಟ್ಟು ಕಳಿಸ್. ಅವು ದೇವಿ ಪಟ್ಟಿ ಅಂತ ದೇವ್ರಿಗೆ ಕೊಡ್ತೀರಿ ಅವಾಗ ಯಾವ ಕೊಡ್ತೇನ ಕೊಡ್ಕೊಡು. ಇಲ್ಲಪ್ಪ ನಮ್ ಬಲ್ಲಿ ರೊಕ್ಕ ಇಲ್ಲ. ಅಲ್ಲ ನಾ ಕೊಡುವ ಏನ್ ನೋಡ್ಲಾರ್ದ ಐದ್ನೂರ ರೂಪಾಯಿ ನಾವು ಕೊಡು. ಏನ್ ಕಿರ್ಕಿರಿ ಮರ ನಿಮ್ದು ಇಲ್ಲ ಹೇಳ ಬಾಳದವ್ಲೆ ನನಗೊಂದ ಐದ್ನೂರು ತಾಯಿಲೆ ಅಂದ್ರೆ ಹೋಗ ಕಾರಿಗೆ ನೀರ್ ಹಾಕೊಂಡು ಹೋಗ್ಲಿ ಅಣ್ಣ. ಅವಾಗೆಲ್ಲ ವ್ಯವಸ್ಥೆ ಮಾಡ್ತೀನಂತ ಇನ್ನೇನ್ ಬರ್ಬೇಕ ಬರಬಾರ್ದು ಮನೆಗೆ. ನೀ ಬರ್ಲಿಲ್ಲ ಅಂದ್ರೆ ಹಂಗ ನನ್ನ ಹಳೆಯ ತಂಗಿ ಮಗ ನೀ ಬರ್ಬೇಕಪ್ಪ ನಿಂದ ಇಲ್ಲೆಲ್ಲ ನಡೀದೀಗ. ಬಾಂಬೆದಿಂದ ಬರಾಗ ಏನಾರು ಲುಂಗಿ ಗಿಂಗಿ ತಂದಿ ಅನ್ ಮತ್ತ? ಹಾ ಮಾಮ ತಂದಿನ ಅದು ನನಗ ವೀಸ್ ಮಾಡಕ್ ತಂದಿನ ಮತ್ತೆ ಯಾರ ದಿನ ನಿಂದಿರ್ತಾ ಇಲ್ಲ ಅದಕ್ಕೆ ನನಗ್ ಬೇಕಲ್ಲ ಲುಂಗಿ. ನಾ ನೋಡ್ಲಾರ್ದು ಲುಂಗಿ ಅನ್ ಲುಂಗಿ ತಂದ್ರ ಹೇಳ್ಬಾರ್ದ ಮಾಮ ನನಗ್ ಬೇಕಾದ್ರು ಲುಂಗಿ ಸೊಮ್ಮ ನಾ ನೋಡ್ಲಾರ್ದು ಲುಂಗಿ ಅನ್ ಸರಿ ಇಲ್ಲೇ ಐತಿ ಎಲ್ಲೈತೆ.
ಇರ್ಬೇಕು ಸರ್ ಇಲ್ಲಿ ನೋಡ್ತೀನ ಎಲ್ಲ ಇಲ್ಲ ಮರೇನ ತಂದಿಲ್ಲ ಅಳಪನ ಏ ತಂದಿದಿ ಏನು ಅದೇ ನಮ್ಮ ಅರಿವಿ ನನಗ ಬೇಕಾವ್ ನನ್ನ ಇರ್ಲಿ ನಾನ್ ನೋಡ್ಲಾರ್ದ ಅರಿವಿ ಏನು ಬಿಡು ಲುಂಗಿ ಬಿಳಿದ್ ಬೇಕಪ್ಪ ನಾ ಉಡ್ಬೇಕು ಬಿಳಿ ಲುಂಗಿ ಏ ಲುಂಗಿ ಅಲ್ಲ ಮರ ಜುಬ್ಬ ಅದಾವ ನಾನು ಹಾಕೊಳಕ್ ತಂದಿನಿ ನಾನ್ ನೋಡ್ಲಾರ್ದು ಜುಬ್ಬ ಏನ್ ಸುಮ್ಮಿರು ಅಂತ ಏಸು ಜುಬ್ಬ ಉಟ್ಟು ಕೈ ಬಿಟ್ಟಿನಿ ಏ ನಡಿ ಒಳ ನಡಿ ಅವಗೊಂಜಾರ ಏನಾರು ಬಿಸಿದು ಮೆತ್ ಮೆತ್ತಂದು ಮಾಡಿ ತಿನ್ಸ್ಬೇಕಲ್ಲ ಗಣದು ಬಂದದ್ದು ಬಾಂಬೆದಿಂದ ನಮ್ಮ ತಂಗಿ ಮಗ ಅಳಿಯ ಬಂದಾನ ನಡಿ 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 ಏ ನೀ ಯಾಕೆ ನಿಂತಿ ಐನೂರು ಬಂದಾವಿಲ್ ಹೋಗು ಎಲ್ಲಿ ಹೋಗುದೈತಿ ಹೋಗು ಮಾಡಿಸ್ ಮಾಡಿಸ್ ಬಿಸಿ ಬಿಸಿ ಯಾವ್ದು ಪಟ್ಟಿ ಕೊಡುದೈತಿ ಪಟ್ಟಿ ಕೊಡು ಹೋಗು ಮಾಮ ಬಾಂಬೆದಿಂದ ತಂದಿ ಏನ್ ಚಪ್ಪಲ ಏ ಅವ್ರು ಒಂದೇ ಜೋಡದವ್ ಅನ್ನೋದವ ಏ ಮಾಮ ನನಗ ಚಪ್ಪಲಿ ಇಲ್ಲ ಹಾಕೊಂಡು ಹೋಗ್ತೀನಿ ಏ ಏ ಮಾಮ ನನ್ ಚಪ್ಪಲ್ ಹಾಕೊಂಡು ಹೋದವ ಮನ್ನ ಇರ್ಲಿ ಬಿಡು ಹಾಕೊಂಡು ಹೋಗ್ಲಿ ನಾವು ನೋಡ್ಲಾರ್ದು ಚಪ್ಪಲ್ಲ ನಾವು ಏ ಮರ ನೀ ಎಲ್ಲ ನೋಡಿ ಒಪ್ಪ ಈಗ ನಾ ಬಾಂಬೆಕಿನ ಹಂಗೆ ಹೋಗ್ಲಿ ಎಣ್ಣ ತಾತ ನೋಡು ನಾನು ಅದಾವ ಅವು ಬೇರೆ ಅದಾವ ರಬ್ಬರ್ನಂತ ಅದಾವ ಅವನ್ನ ಹಾಕೊಂಡು ಹೋಗಕಂತಿ ಕೂಡ್ ಕೂಡು ಮತ್ತೆ ಮೆತ್ತಂದು ಮಾಡ್ಕೊಂಡ್ ಬರಕ್ ಹೋಗ್ತಾಳ ನೀ ದನ್ಕೋಬೇಡ ಸುಮ್ ಕೂಡು ಆಪ ಬರ್ತೀನ ಹಲೋ ಹಾ ಬಂದಿನವ ಬಂದ ಒಂದ್ ತಾಸ ಆಯ್ತು ಈಗ ಹಾ ಆರಾಮದಾರ ಅವ್ರು ಯವ್ವ ನಾನ್ ನಿಂದ್ರಂಗಿಲ್ಲ ನಾ ಈಗ ಇನ್ನೊಂದ್ ತಾಸನಾಗ ಹೊಳಿ ಬಂದ್ ಬಿಡ್ತೀನ ಈ ಯಾಕತ್ ಕೇಳ್ತಿಯಲ್ವ ಮಾಮನ ಮಕ್ಳು ಅಯ್ಯಪ್ಪ ನನಗ್ ಬ್ಯಾಸರ ಮಾಡಿಟ್ಟಾರ ಆ ಬ್ಯಾಗ್ ಉಚ್ಚಿ ಒಬ್ಬ ಪ್ಯಾಂಟ್ ಅಂಗಿನೇ ಹೋಯ್ತಾನ ಒಬ್ಬ ಲುಂಗಿನೇ ಹೋಯ್ತಾನ ಅವ ಮಾಮನ ದೊಡ್ಡ ಮಗ ನೋಡವ ಚಪ್ಪಲ್ ಇಲ್ಲ ಚಪ್ಪಲ್ ಹಾಕೊಂಡು ಹೋಗ್ಬಿಟ್ಟಾನ ಏ ನನಗ್ ಇರೋದಾಗಲ್ವ ಯಾರಿಗೆ ಈಗ 500 ಇಸ್ಕೊಂಡು ಹೋಗ್ಯಾರ ಮತ್ ಸಾವಿರ ಕೊಡ್ಲಿ ಮಾಮನ್ ಕೈಯಾಗ ಆಯ್ತಳವ ಕೊಟ್ಟು ಬರ್ತೀನಂತ ನಾ ಇರಂಗಿಲ್ವ ಇಲ್ಲಿ ಬರ್ತೀನಿ ನನಗೆ ಬೇಸರ ಆಗೈತೆ ನಾವು ಅಲ್ಲಿ ಇಲ್ಲಿ ಹಾ ಆಯ್ತು ಆಯ್ತು ಇಡು ಯಪ್ಪ ಒಂದ ತಾಸಿನಾಗ ಏನು ಮನೆ ಮಾಡಿದ್ರು ಇನ್ನು ಎರಡು ದಿವಸ ನಿತ್ರ ನನ್ನ ಪರಿಸ್ಥಿತಿ ಹಂಗೆ ಇನ್ನು ಹುಟ್ಟಿದ ಅರ್ಬಿ ಸಹಿತ ಕಳಿಸ್ಬೋತಾರೆ ಇವರು ಹಳೆ ದೇವ್ರ ನಿಮ್ಮವ್ವ ಫೋನ್ ಮಾಡಿದ್ಲಪ್ಪ ನನ್ನ ಮಗ ಬಂದನ ಚಂದಾಗಿ ನೋಡ್ಕೊಂಡು ಕಳಸ ಅಂತ ಹೇಳಿ ನಿನಗೂ ಒಂದು ಹೆಣ್ಣು ಹುಟ್ಟಿದಂತ ಹೌದು ಮಾಮ ಹೌದಪ್ಪ ಯಪ್ಪ ಏಯ್ ನಿನಗೆ ಹೆಣ್ಣು ಹುಟ್ಟಿದ್ದಕ್ಕ ನಾನು ಹನುಮಂತ ದೇವ್ರಿಗೆ ದೇವ್ರ ನಮಸ್ಕಾರ ಹಾಕಿನಿ ನನ್ನ ಮಗಳ ಸಂಬಂಧ ಹ್ಞೂ ಮತ್ತೆ ಚಂದಗ ಚಂದಾಗಿ ಬೆಳಿಲಿ ಚಂದ ಇರ್ಲಿ ಅಂತೇಳಿ ಜೀವದೇವ ಮಾಮ ಹ್ಞೂ ಅದಕ್ಕಂತೇಳಿ ಪ್ರಸಾದನು ಐತಿ ಒಳಗ ಊರಿಗೆ ಹೋಗಾಗ ತಗೊಂಡೋಗು ನೆನಪು ಮಾಡಿ ಹಂಗ ಹೋಗ್ಬೇಡ ಮತ್ತೆ ಹೆಣ್ಣು ಆಡಿದಿ ಅಂದ್ರೆ ನೀನು ಹಂಗ ಕಳಿಸ್ತೀನಿ ಅನ್ನ ತಗೋ ನಿನ್ನ ಮಗಳ ಸಂಬಂಧ ಒಂದು ಚೈನಾನು ಮಾಡಿಸಿನಿ ಇದು ನನ್ನ ಮಗಳಿಗೆ ಮತ್ ನಾನು ಸೊಸಿ ಅಲ್ಲಲ್ಲೇ ಬ್ಯಾರೆ ಏನಾಕಿ ಇನ್ನ ಆಸೆ ಇಟ್ಟಿ ಏನಾರ ಇರ್ಲಿ ಒಟ್ಟ ಈಗಂತೂ ಮುಂದ್ ಮಾತಾಡೋನು ಅಂದ್ರ ನನ್ನ ಮಗಳನ್ನ ನಿನ್ ಮನೆಗೆ ತಗೋಬೇಕನ್ನು ಆಸೆ ಐತಿನ ದೇವ್ರು ಕೂಡಿಸ್ಕೊಟ್ರಿ ಯಾರು ಬೇಡ ಅಂತಾರ ಹೌದಲ್ಲ ಅಕ್ಕಿಗೆ ಹಾಕಿದನ್ನ ಮತ್ತೆ ನೀವು ಹೋಗಿ ಎಲ್ಲರೂ ಒತ್ತಿ ಇಟ್ಟು ಹಾಳು ಮಾಡ್ಕೊಂಡು ಬಂದಿ ಏನೋ ಇಟ್ಟು ಪ್ರೀತಿಯಿಂದ ನನ್ನ ಮಗಳ ಸಂಬಂಧ ಹೌದಲ್ಲ ನೀ ಯಾವಾಗ ಬೆಕ್ಕಾದಾಗ ಬಂದ್ ನೋಡಿದ್ರಿ ನನ್ನ ಮಗಳ ಕೊಳ್ಳಾಗಿರ ಆಯ್ತು ಆಯ್ತು ಆಯ್ತಿಲ್ಲ ಆಗ ಒಳಗ ನೀ ಮತ್ತೆ ಎಲ್ಲ ಬಿಸಿದ್ ಮಾಡಿ ಇಟ್ಟಾಳ ತಿಂದೋಗ ನಾ ಜರ ಹೊರಗೆ ಹೋಗ್ತೀನಿ ಹಾಪ ಜಲ್ದಿ ಬಾ ನೀ ಬರ್ತಾನ ಊಟ ಮಾಡಲ್ಲ ಒಂದ್ ಸಾವಿರ ರೂಪಾಯಿ ಅದಾವ ಅಲ್ಲಿ ಕಿಶೆದಾಗ ಅವ್ವ ಕೊಡು ಅಂತ ಹೇಳಿದಳು ಹೌದಲ್ಲ ಸಾವಿರ ರೂಪಾಯಿ ಕೊಡು ಅಂದಿಳ ಫೋನ್ಯಾಗ ಹೇಳಿದ್ ಲಕ್ಕಿನ ಸಾವಿರ ರೂಪಾಯಿ ಬರ್ತೀನಿ ಕೊಟ್ಟಾಳ ತಂಗಿನ ಕೊಟ್ಟಾಳ ಆಯ್ತು ಬರ್ಲಿ ಹಬ್ಬ ಎಲ್ಲ ನಾಷ್ಟ ಗಿಷ್ಟ ಮಾಡಿ ಅದು ಪ್ರಸಾದ ನೆನಪಾರ್ಬೇಡ ತಗೊಂಡು ನಮ್ಮ ಮಾವ ಇಟ್ಟು ವಡವಾಡ ಇದ್ರು ನನ್ ಮ್ಯಾಗ ಬಹಳ ಜೀವ ನೋಡ ಸಾವಿರ ರೂಪಾಯಿ ತಗೊಂಡು ಹಾದ್ ನೋಡಿ ಏನ ನೀ ಜಲ್ದಿ ಬಾರಪ್ಪ ನೀ ಬರ್ತಾನ ಊಟ ಮಾಡುದಿಲ್ಲ ಮತ್ತ ಹಾ ಜಲ್ದಿ ಬಾ ನೀ ತಮ್ಮ ಅಡಿಗಾರ್ದತ್ ನೀ ಊಟ ಮಾಡುವಂತ ಬಾ ಅವನೇನ್ ಹಾದಿ ನೋಡ್ತೇವ ಈಗ ಹೋದ್ರೆ ಸಂಜೆಕ ಬರ್ತಾನವ ಸಂಜೆಕ್ ಬರ್ತಾನ ಏ ಬರ್ಲಿ ತಳಿವ ಮಾವನ ಕುಡಿ ಊಟ ಮಾಡ್ತೀವಿ ಹೆಂಗಾರ ಸಾವಿರ ರೂಪಾಯಿ ತಗೊಂಡು ಏನ್ ಬಾ ಸಂಜೆಕ ಬರ್ತಾನವನ ಅದು ಹೋಲಿ ಬಿಡು ನಿನಗರೆ ತಿಳಿತೈತಿಲ್ಲ ಅಲ್ಲ ಮನೆ ತುಂಬಾ 18 ಮಕ್ಕಳನ್ನ ಹಿಡಿದ್ರೆ ಆಪರೇಷನ್ ಮಾಡ್ಕೊಳಕ್ ಬರುದಿಲ್ಲ ನನ್ ಮಾತ್ ಕೇಳ್ತಾನ ನಾವ ತವ್ರ ಮನೆಗೆ ಹೋಗಕ್ ಬಿಡಂಗಿಲ್ಲ ಏನ್ ದವಾಖಾನೆ ಹೋಗಕ್ ಬಿಡ್ತಾನ ಗಟ್ಟಿ ಅವ ನೀನು ಅಲ್ಲ ಅವನಿಗೆ ನಾಚಿಕೆ ಇಲ್ಲ ಅಂದ್ರೆ ಏನಾಯ್ತು ನಿನಗರೆ ತಿಳಿಬೇಕಲ್ಲ ಈ ವಿಷಯ ಏನಾರ ಹೋಗಿ ನಮ್ಮ ಅವ್ಗ ಹೇಳದ್ನಿ ಅಂದ್ರ ಅಕಿನೇ ಬಂದ ಏನ್ ನಿಮ್ನೇನ್ ಇಬ್ಬರನ್ನ ಚಂದ ಮಾಡಂಗಿಲ್ಲ ಅಕಿ ನಡಿ ನನಗೆ ಹಸುವಾಗ್ಯದ ಊಟ ಹಾಕಿ ಕೊಡು ನಡಿ ಬಾ